ಹಾಸನಾಂಬೆಯ ದರ್ಶನವನ್ನ ಮಾಡೋಕ್ಕೆ ಕಾದು ಕುಳಿತಿರ್ತಾರೆ ಪ್ರತಿ ವರ್ಷವೂ ಕೂಡ, ಪೂರ್ಣ ವರ್ಷ. ಕಾರಣ ವರ್ಷಕ್ಕೊಂದು ಬಾರಿ ಬಾಗಿಲು ತೆರೆಯುತ್ತೆ. ಹಾಸನಾಂಬೆ ದೇವಿಯ ಗರ್ಭಗುಡಿ ಬಾಗಿಲನ್ನು ತೆರೆಯಲು ಈಗ ಕ್ಷಣಗಣನೆ. ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ಅರ್ಚಕರ ತಂಡ ತಂದಿದೆ. ಪ್ರಧಾನ ಅರ್ಚಕ ನಾಗರಾಜ್ ನೇತೃತ್ವದ ಅರ್ಚಕರ ತಂಡ ಈಗ ಹೋಗಿರೋದು. ಮುತ್ತೈದೆಯರ ಜೊತೆಗೆ ಪೂಜಾ ಸಾಮಗ್ರಿ ಒಡವೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅರ್ಚಕರ ತಂಡ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನವನ್ನು ನೀಡುವಂತಹ ಹಾಸನಾಂಬೆಯ ದೇವಿ. ಸೊ ಪ್ರಧಾನ ಅರ್ಚಕ ನಾಗರಾಜ್ ಅವರ ನೇತೃತ್ವದ ಅರ್ಚಕರ ತಂಡ ಈಗ ಮುತ್ತೈದೆಯವರೊಂದಿಗೆ ಪೂಜಾ ಸಾಮಗ್ರಿ ಒಡವೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ದೇವಿ ಅಲಂಕಾರವನ್ನ ತೆಗೆದುಕೊಂಡು ಹೋಗಿರುವಂತಹ ತಂಡ ಪ್ರತಿ ವರ್ಷವೂ ಕೂಡ ವರ್ಷಕ್ಕೊಂದು ಬಾರಿ ಗರ್ಭಗುಡಿ ತೆರೆಯುತ್ತೆ. ಒಳಗಡೆಗೆ ಹಚ್ಚಿರುವಂಥ ದೀಪ ಹಾಗೇ ಇರುತ್ತೆ, ಅದು ಆರಿರೋದಿಲ್ಲ ಅಂತ ಹೇಳ್ತಾರೆ. ಆ ನಂಬಿಕೆ ಇದೆ, ಅದನ್ನು ಸ್ವಯಂ ಭಕ್ತರೇ ಕಣ್ಣಾರೆ ನೋಡಬಹುದು, ದೀಪ ಆರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಬೇಕಾಗಿರುವಂತಹ ಪೂಜಾ ವಿಧಿವಿಧಗಳನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸನಾಂಬೆಯ ದೇಗುಲ ಬಾಗಿಲನ್ನು ತೆಗಿತಾರೆ, ಗರ್ಭಗುಡಿಯ ಬಾಗಿಲನ್ನು. ಅಲ್ಲಿ ದೇವಿಯ ದರ್ಶನವನ್ನು ಮಾಡೋದಕ್ಕೆ ಅವಕಾಶ ಇದೆ. ವರ್ಷಕ್ಕೊಂದು ಬಾರಿ ದರ್ಶನವನ್ನು ಮಾಡೋಕ್ಕೆ ಇಲ್ಲಿ ಅವಕಾಶ ಇರೋದು. ಸೊ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಅಲ್ಲಿ ಉಸ್ತುವಾರಿಯಾಗಿರುವಂಥ ರಾಜಣ್ಣ ಅವರು ಕೂಡ ಹೋಗಿದ್ದಾರೆ. ಸೊ ಅಲ್ಲಿ ಇನ್ನುಳಿದಂತಹ ಸಚಿವರು ಇದ್ದಾರೆ. ವರ್ಷಕ್ಕೊಂದು ಬಾರಿ ದರ್ಶನವನ್ನು ಕೊಡುವಂತಹ ತಾಯಿಯ ದರ್ಶನವನ್ನು ಪಡ್ಕೊಳ್ಳೋಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾರೆ. ಕಳೆದ ಬಾರಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿತ್ತು, ನಿಮ್ಮ ಗಮನದಲ್ಲೂ ಇರಬಹುದು. ಅಲ್ಲೇನೋ ಒಂದಿಷ್ಟು ಕರೆಂಟದ್ದೇನೋ ಆಯಿತು ಅದು ಇದು ಅಂತ ಹೇಳಿ, ಆ ಥರ ಈ ಸಲ ಆಗದೇ ಇರಲಿ ಅಂತ ಕೇಳಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಶಕ್ತಿ ದೇವಿಗೆ, ಅಂಬಾದೇವಿಗೆ ಸಮರ್ಪಿತವಾದಂತಹ ದೇವಾಲಯ ಇದಾಗಿದೆ. 12ನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ದೇವಸ್ಥಾನ ಇದು. 12ನೇ ಶತಮಾನದಲ್ಲಿ ಪ್ರತಿ ವರ್ಷ ಏನು ಮಾಡ್ತಾರೆ, ದೀಪಾವಳಿ ಹಬ್ಬ ಆರಂಭದಲ್ಲೇ ಈ ದೇವಾಲಯದ ಬಾಗಿಲು ತೆರೆಯುತ್ತೆ. ಅಲ್ಲಿರುವಂತಹ ದೀಪ ಹಾಗೆ ಇರಿಯುತ್ತೆ, ಅದು ಆರಿರೋದಿಲ್ಲ ಅಂತ ಹೇಳಿ.
ಅಲ್ಲಿ ಬಾಳೆ ಕಂಬವನ್ನ ಹಿಡಿದ ತಕ್ಷಣ ಅಲ್ಲಿ ಎರಡು ಎಟ್ ಟೈಮ್ ಆಗುತ್ತೆ ಅದು. ಅದಾದ ನಂತರ ಅಲ್ಲಿ ದೇವಿಯ ದರ್ಶನವನ್ನ ಮಾಡಬಹುದು. ಬಹಳ ಅಸಾಮಾನ್ಯ ವಿಷಯ ಇಲ್ಲಿದೆ, ಅದನ್ನ ತುಂಬಾ ಜನ ನಂಬ್ತಾರೆ, ನಂಬಲ್ಲ. ಈಗ ಬಾಗಿಲನ್ನ ತೆರೆಯುವಂತ ಸಂದರ್ಭ ಏಕ ಕಾಲದಲ್ಲಿ ಆ ಕಡೆಗೆ ಬಾಳೆದಿಂಡನ್ನ ಕೂಡ ಹುಡಿತಾರೆ. ಅದಕ್ಕೆ ಒಂದು ನಂಬಿಕೆಯು ಕೂಡ ಇದೆ, ಯಾಕೆ ಆ ರೀತಿಯಾಗಿ ಮಾಡ್ತಾರೇನು ಅಂತೇಳಿ. ನೇರವಾಗಿ ದೃಷ್ಟಿ ಮನುಷ್ಯನಿಗೆ ಅದನ್ನ ಸಹಿಸಿಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಕೆಲವರು ನಂಬ್ತಾರೆ, ನಂಬಲ್ಲ. ದೇವರನ್ನ ನೀವು ನೋಡಬೇಕಾದ್ರೆ ನೇರವಾಗಿ ನೋಡಬಾರ್ದು, ಆ ದೃಷ್ಟಿಯನ್ನು ನಿಮಗೆ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಅಷ್ಟೊಂದು ಅಪಾರವಾಗಿ ಶಕ್ತಿ ಇರುತ್ತೆ ಅಂತ ಹೇಳಿ. ಅದರ ನೇರ ದೃಷ್ಟಿ ಮರದ ಮೇಲೆ ಬೀಳಬೇಕು ಅಥವಾ ಸಸ್ ಗಿಡ ಬೀಳಬೇಕು, ಅದನ್ನು ಕಡದಾಕ್ತಾರೆ ಅಲ್ಲಿಗೆ ಅನ್ನುವಂಥ ನಂಬಿಕೆ ಕೆಲವ್ರಿಗಿದೆ ಅದು. ಬಟ್ ನಿಮಗೆ ಈ ಒಂದು ವರ್ಷದ ನಂತರ ಬಾಗಿಲನ್ನು ತೆಗೆಯುವಂಥದ್ದು, ಒಂದು ವಾರನೋ ಓಪನ್ ಇರುತ್ತೆ, 10 ದಿನಾನೋ 12 ದಿನಾನೋ ಎಷ್ಟು ಓಪನ್ ಇರುತ್ತೆ ಇದು. ಬಟ್ ಇಲ್ಲಿ ದೇವಿಗೇನು ದೀಪ ಹಚ್ಚಿರ್ತಾರೆ ನೋಡಿ, ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಅದೆಲ್ಲ ಆದ ತಕ್ಷಣ ಬಾಳೆದಿಂಡನ್ನು ಕೂಡ ಉಡಿತಾರೆ, ಕಡಿತಾರೆ ಅದನ್ನು. ಸೊ ದೇವಿಗೆ ಹಚ್ಚಿರುವಂಥ ದೀಪ ಹಾಗೆ ಉರಿತಾ ಇರುತ್ತೆ ಒಳಗಡೆಗೆ. ಆಹಾರ ಇಟ್ಟಿರ್ತಾರೆ ಒಳಗಡೆಗೆ, 2 ಅಕ್ಕಿ ತುಂಬಿದಂಥ ಚೀಲಗಳನ್ನು ಇಟ್ಟಿರ್ತಾರೆ, ಅವೆಲ್ಲವನ್ನು ಇಡ್ತಾರೆ. ಮುಂದಿನ ವರ್ಷ ಅದನ್ನೇನು ತೆಗಿತಾರೆ ಮತ್ತು ಆವಾಗಲೂ ಕೂಡ ಹಾಗೆ ಇರುತ್ತೆ. ಈಗಲೂ ಕೂಡ ಕಳೆದ ವರ್ಷ ಒಳಗಡೆಗೆ ದೀಪ ಹಚ್ಚಿಟ್ಟಿರೋದು ಹಾಗೆ ಉರಿಯುತ್ತೆ ಅಂತ ಹೇಳಿ ಅದನ್ನು ನಂದಾದೀಪ ಅಂತ ಕರೀತಾರೆ. ಸೊ ಇದು ಎರಡೂ ಕೂಡ ಏಕದೃಷ್ಟಿ ನೋಡಿ. ಅಲ್ಲಿ ಬಾಗಿಲನ್ನು ತೆಗೆದಾಗ ನಿಮಗೆ ಬಾಳೆದಿಂಡಿನ ನೇರವಾಗಿ ಕಾಣಿಸುವಂತೆ. ಅಲ್ಲಿ ಸಿದ್ಧಗಂಗಾ ಶ್ರೀಗಳು ಕೂಡ ಇದ್ದಾರೆ, ಆದಿಚುಂಚನಗಿರಿ ಮಠದ ಶ್ರೀಗಳು ಕೂಡ ಇದ್ದಾರೆ, ನಿರ್ಮಲದ ಶ್ರೀಗಳು. ಇನ್ನುಳಿದಂತೆ ಮಠಾಧಿಪತಿಗಳು ಅಲ್ಲೆಲ್ಲರೂ ಕೂಡ ಬಂದಿದ್ದಾರೆ, ಅವರು ದರ್ಶನವನ್ನು ಪಡಿತಾ ಇದ್ದಾರೆ. ಈಗ ಹಾಸನಾಂಬೆಯ ದೇಗುಲ ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಈಗ ಇನ್ನುಳಿದಂಥ ಭಕ್ತರಿಗೂ ಕೂಡ ದರ್ಶನ ಮಾಡೋಕ್ಕೆ ಅವಕಾಶ ಇರುತ್ತೆ. 10ರಿಂದ 12 ದಿನಗಳವರೆಗೂ ಕೂಡ ಓಪನ್ ಇರುತ್ತೆ ಹಾಸನಾಂಬೆ ದೇವರ ಗರ್ಭಗುಡಿ. ಒಳಗಡೆಗಿರುವಂಥ ದೀಪ ಹಾಗೆ ಉರಿತಾ ಇತ್ತು, ಅದನ್ನು ತೋರಿಸ್ತಾ ಇದ್ರು ನಿಮಗೆ. ಭಾಳ ವಿಶೇಷತೆ ನಿಮಗೆ ಇಲ್ಲಿ ಹೋದಾಗ ಒಂದು ಗಮನಿಸ್ಕೊಳ್ಳಿ, ಅಲ್ಲಿ ಎಲ್ಲ ಕಡೆಯೂ ಕೂಡ ನೀವು ರಾವಣನನ್ನು 10 ತಲೆಯ ರಾವಣನ ನೋಡ್ತೀರಿ, ಇಲ್ಲಿ 9 ತಲೆಯ ರಾವಣ ಕಾಣಿಸ್ತಾ ನಿಮಗೆ. ಭಾಳ ವಿಶೇಷವಾಗಿದೆ ಅದು, ಭಾಳ ವಿಶೇಷತೆಯಿಂದ ಕೂಡಿರೋದು. 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಇದು. ಬಟ್ ಈ ನಂಬಿಕೆ ಯಾವಾಗಿಂದ ಶುರುವಾಯಿತು ಗೊತ್ತಿಲ್ಲ ನಂಗೆ, ವರ್ಷಕ್ಕೊಂದು ಬಾರಿ ಮಾತ್ರ ದರ್ಶನಕ್ಕೆ ಇರೋದು ಅಂತ ಹೇಳಿ. ಸೊ ಇಲ್ಲಿ ಆ ನಂಬಿಕೆಯನ್ನು ಹಾಗೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಕೂಡ. 12ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಾಲಯ, ಅವಾಗವಾಗ ಬದಲಾವಣೆಗಳ ಹಲವು ದೇವಸ್ಥಾನಗಳಲ್ಲಿ ರೀತಿಯಾಗಿ ಆಗತ್ತೆ. ಸೊ 12ನೇ ಶತಮಾನ ಅಂತಂದರೆ ನಿಮಗೆ ಹೊಯ್ಸಳರ ಕಾಲ ಅಂತ ಕಾಣಿಸುತ್ತೆ. ಹಾಂ, ಹೊಯ್ಸಳರ ಕಾಲದ ವಾಸ್ತುಶಿಲ್ಪ ಕೂಡ ಇದೆ, ಅಲ್ಲ 12ನೇ ಶತಮಾನದಲ್ಲಿ ಕಟ್ಟಿರುವಂಥದ್ದು. ಬಟ್ ಇದನ್ನು ವಾಸ್ತುಶಿಲ್ಪ ಏನಿದೆ ಅದು ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ಇದನ್ನು ಕಟ್ಟಿರುವಂಥದ್ದು. 12ನೇ ಶತಮಾನದಲ್ಲಿ ಶಕ್ತಿ ದೇವತೆಯನ್ನು ಕಣ್ತುಂಬಿಕೊಳ್ಳೋಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಇಲ್ಲಿ. 3ನವೆಂಬರ್ವರೆಗೂ ಕೂಡ ಈಗ ದರ್ಶನದ ಭಾಗ್ಯ ಇದೆ, ದೀಪಾವಳಿ ಮುಗಿಯೋವರೆಗೂ ಕೂಡ.
ನೀವು ಕೂಡ ಹೋಗಿ ದರ್ಶನವನ್ನು ಮಾಡ್ಕೊಳ್ಬೋದು. ಕಳೆದ ಬಾರಿ ಒಂದಿಷ್ಟು ಅಲ್ಲಿ ಸಮಸ್ಯೆ ಆಗಿತ್ತು, ಅದೇನೋ ಪವರ್ ಕನೆಕ್ಷನ್ ಆಗ್ಬಿಟ್ಟು ಕರೆಂಟದ್ದು ಏನೇನೋ ಪ್ರಾಬ್ಲಮ್ ಆಗಿತ್ತು. ಸೊ ಹಾಸನಾಂಬೆಯ ದೇಗುಲದಲ್ಲಿ ಈಗ ತಾಯಿಯ ಹಾಸನಾಂಬೆಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಒಂದು ಕಡೆಗೆ ಈಗ ಬಾಳೆದಿಂಡನ್ನ ಕಡಿಯೋ ಮೂಲಕವಾಗಿ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಯಿತು. ಎರಡು ಅಟ್ ಎ ಟೈಮ್ ಆಗುತ್ತೆ. ಇಲ್ಲಿ ಕಡಿದ ನಂತರ ದೇವರ ಬಾಗಿಲನ್ನ, ದೇವಸ್ಥಾನದ ಗರ್ಭಗುಡಿ ಬಾಗಿಲನ್ನ ತೆರೆಯಲಾಗುತ್ತೆ. ಅದಾದ ನಂತರ ಅಲ್ಲಿ ದೀಪವನ್ನ ಕೂಡ ತೋರಿಸಿದ್ರು. ನೋಡಿ, ವರ್ಷದ ಕಳೆದ ವರ್ಷ ಹಚ್ಚಿದಂತ ದೀಪ ಇನ್ನೂ ಆರಿಲ್ಲ ಅಂತ ಹೇಳಿ, ಅದಾದ ನಂತರ ಮಠಾಧಿಪತಿಗಳನ್ನೆಲ್ಲ ಇದ್ರು ಅಲ್ಲಿ ನೋಡಿ, ದೀಪವನ್ನ ತೋರಿಸಿದ್ರು. ಅದಾದ ನಂತರ ಮಠಾಧಿಪತಿಗಳೆಲ್ಲ ಇದ್ರು, ಅವರು ಕೂಡ ಒಳಗಡೆ ಹೋಗಿ ದರ್ಶನವನ್ನ ಪಡೆದ್ರು. ಈಗ ಸಾರ್ವಜನಿಕರಿಗೆ ದರ್ಶನವನ್ನ ಮಾಡಿಕೊಡ್ತಾರೆ. ಮಧ್ಯಾಹ್ನದ ನಂತರ ಇರಬೇಕು ಅಂತ ಕಾಣಿಸುತ್ತೆ. ಕಾರಣ ಒಂದಿಷ್ಟು ಪೂಜೆ ನಮಸ್ಕಾರಗಳೆಲ್ಲವೂ ಕೂಡ ಇರ್ತಾವೆ, ಅವುಗಳನ್ನೆಲ್ಲ ನೆರವೇರಿಸಿದ ನಂತರ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಾಳೆಯಿಂದ ಭಕ್ತರಿಗೆ ಅವಕಾಶ ಅಂತ ಹೇಳಿದ್ದಾರೆ. ನವೆಂಬರ್ 3ರವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ.